ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ರಾಣಿ ಖಟ್ವಟೆ. ಕಪ್ಪತ್ಗುಡ್ಡದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಆಚರಣೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗದಗ ಜಿಲ್ಲೆಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಗದಗ ಜಿಲ್ಲೆಯ ಕಪ್ಪತ್ಗುಡ್ಡದಲ್ಲಿ ಆಚರಣೆ ಮಾಡಲಾಯಿತು. ಎಬಿವಿಪಿ ಗದಗ ಜಿಲ್ಲಾ ಪ್ರಮುಖರು ಡಾ ಪುನೀತ್ ಕುಮಾರ್ ಬೆನ್ಕನ್ವಾರಿ, ಗದಗ ತಾಲೂಕು ಸಂಚಾಲಕ ಬಸವರಾಜ ಕಾಬಿ, ಹನುಮಂತಪ್ಪ ಬಗಲಿ, ಸಿದ್ದು ಹಿರೇಮಠ್, ಮಹೇಶ್ ಲಮಾಣಿ, ದೀಪಾ ಗಾಣಿಗೇರ್, ಗಿರೀಶ್ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮನೆ ಬೀಗ ಒಡೆದು ಸರಣಿ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿರುವ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ನಿಂಗಪ್ಪ ಗೌಡ್ನಾಯ್ಕರ್ ಹಾಗೂ ಮೈಲಾರಪ್ಪ ಮಡಿವಾಳರ್ ಎಂಬುವರ ಮನೆ ಕಳ್ಳತನವಾಗಿದ್ದು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ಹಣದೋಚಿ ಖದಿ ಮರುಪರಾರಿಯಾಗಿದ್ದಾರೆ. ಮನೆಯಲ್ಲಿರುವ ಟ್ರೆಜರಿ ಒಡೆದಿರುವ ಕಳ್ಳರು ಸೀರೆ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಚಲಪಿಲಿಯಾಗಿ ಚೆಲ್ಲಿದ್ದಾರೆ. ಅಡುಗೆ ಮನೆಗೆ ನುಗ್ಗಿರುವ ಕಳ್ಳರು ಅಲ್ಲಿಯೂ ತಮ್ಮ ಕೈಚಳಕ ತೋರಿಸಿದ್ದಾರೆ. ದವಸ ಧಾನ್ಯಗಳ ಡಬ್ಬಿಗಳನ್ನು ಸಹ ಬಿಡದ ಕಳ್ಳರು ಅಲ್ಲಿಯೂ ಏನಾದರೂ ಸಿಗುತ್ತಾ ಅಂತ ಆಸೆಗೆ ಬಿದ್ದು ಕೈಗೆ ಸಿಕ್ಕಿದ್ದನ್ನು ದೋಚಿಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಲಕ್ಷ್ಮೇಶ್ವರ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಲಪ್ರಭಾ ನದಿಯ ಪ್ರವಾಹ ವೀಕ್ಷಣೆ. ಸೋಲಾಪುರ್ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ ಸ್ಥಗಿತ ಹಿನ್ನೆಲೆಯಲ್ಲಿ ಮಾರ್ಗ ಬದಲಾವಣೆ ಮಾಡಿ ಬಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ಬಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಲಪ್ರಭಾ ನದಿಯ ಪ್ರವಾಹ ವೀಕ್ಷಣೆ ಮಾಡಿದರು. ರೈತ ಹುತಾತ್ಮ ದಿನಾಚರಣೆ. ಜಯ ಕರ್ನಾಟಕ ಸಂಘಟನೆ ಸೊರಟೂರು ಗ್ರಾಮ ಘಟಕ ಗದಗ ಜಿಲ್ಲೆ ಹಾಗೂ ಸೊರಟೂರು ಗ್ರಾಮದ ಸಮಸ್ತ ಗ್ರಾಮಸ್ಥರಿಂದ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಮಂಗಳವಾರ ಆಯೋಜಿಸಲಾಗಿತ್ತು. ನಾವು ಕೇಳಿಕೊಳ್ಳುತ್ತೇವೆ, ಸೊರಟೂರು ಗ್ರಾಮದಿಂದ ಈಗ ರ್ಯಾಲಿಯ ಮುಖಾಂತರ ಮುಂಭಾಗದಲ್ಲಿ ಬರಂಗೈಸಿ
ಗಣೇಶ ಹಳಿಕೆ ಮಾಡುವವರು ಕೂಡ ಈ ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ಅನುಷ್ಠಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ದಯವಿಟ್ಟು ಸೊರಟವರನ್ನ ಅಲರಿವರನ್ನ ವೇದಿಕೆಯ ಮುಂಭಾಗದಲ್ಲಿ ಆಸೆಯಿಂದ ಆಗಿರ್ತಾರೆ ಮಹಾಜನತೆ. ಸೊರಟರನ್ನ ಎಲ್ಲ ಕೂಡ ಹಿರಿಯರು, ಎಲ್ಲ ರೈತ ಬೋಧರು, ಎಲ್ಲ ಸಮಸ್ತ ಮಹಾಜನತೆ ಜೋರಾದ ಚಪ್ಪಳ ತಟ್ಟುವುದರ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಬಹಳಷ್ಟು ಕಂಡ ಚಾಪನ್ನ ಮುಚ್ಚಿಕೊಂಡಿರ್ತಕ್ಕಂತ ನಮ್ಮ ಊರಿನ ಹಿರಿಯರು, ಮಾರ್ಗದರ್ಶಕರು, ಅನುಭವಿಗಳು, ಸಾಹಿತಿಗಳು ಆಗಿರ್ತಕ್ಕಂತ ಶ್ರೀತ ಬಿಜಿ ಮಠಪತಿ ಗುರು ಕೂಡ ವೇದಿಕೆ ಅಲಂಕರಿಸಬೇಕಂತ ಮನವಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀತ ಸಿಎಂ ಹೊಸಮಠ ಅವರು, ಅದೇ ರೀತಿ ಗುಡಿರವರು, ಶಿಲೇಕುಮಾರ್ ಅವರವರು, ಗಿಡ್ಕೇಶಣ್ಣವರು ಅವರು, ಅದೇ ರೀತಿ ಬಾಬುಗೌಡ ಪಾಟೀಲ್ ರವರು, ದಯವಿಟ್ಟು ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆತ್ಮೀಯರೇ, ತಲೆ ಮೇಲೆ ಕೈ ಹೊತ್ತು ತಾನು ಆಕಾಶ ನೋಡುತ್ತಾ ಹೊಟ್ಟೆ ಹಸವನ್ನ ಹಿಂಗಿಸಿಕೊಂಡು ಮತ್ತೊಬ್ಬರ ಹೊತ್ತಿಗೆ ಈ ರೈತ ಇಂತಹ ರೈತ ವರ್ಗದಲ್ಲಿ ಜನಿಸಿ ಹುತಾತ್ಮರಾದ ಶ್ರೀಯುತ ಮಹಾಲಿಂಗಪ್ಪ ಗಿಡ್ಕಿಂಚಣ್ಣವರ, ಚನ್ನಬಸಪ್ಪ ನಿರ್ವಾಣ ಶೆಟ್ಟರ, ದೇವಪ್ಪ ಲಮಾಣಿ ಇವರ ಈಗ ವೇದಿಕೆಯನ್ನ ಅಲಂಕರಿಸತಕ್ಕಂತಹ ಶ್ರೀಯುತ ಆರ್ ಎಸ್ ಕಮ್ಮಾರ್ ಅವರು ಈ ಸಮಾರಂಭದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ಮನವಿ ವಿನಂತಿ ಮಾಡ್ಕೊಳ್ತಾರೆ. ನೀಗಿಲ್ಲ ಹಿಡಿದ ಹೊಲದುಳ್ಳ ಹಾಡುತ್ತ ಉಳ್ಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೆಯ್ಯ ಪರಸಾರನ್ನವೋ. ಕಷ್ಟದುಳನ್ನನೆ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಉಳ್ಳುವ ಯೋಗಿಯ ನೋಡಲ್ಲಿ ಲೋಕದುಳೇನೆ ನಡೆಯುತ್ತಲಿರಲಿ ತನ್ನಿ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳ್ಳುವದ ನವ ಬಿಡುವುದೇ ಇಲ್ಲ, ಬಿತ್ತುಳ್ಳುವದ ನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ ತರಿತೇವೆ ತೊಂಬರ್ತೇವೆ. ಯಾವ್ದ ಯಂತ್ರ ಅಂತಂದ್ರೆ ಜೆ ಸಿ ಬಿ. ಏನ್ ಮಾಡುತ್ತದು? ತೆಗ್ ತೆಗಿತೈತಿ, ತೆಗ್ ಮುಚ್ಚುತ್ತ. ಜೆ ಅಂದ್ರೆ ಜನತಾ ದಳ, ಸಿ ಅಂದ್ರೆ ಕಾಂಗ್ರೆಸ್, ಬಿ ಅಂದ್ರೆ ಬಿಜೆಪಿ. ಈ ಜೆ ಸಿ ಬಿಗಳು ನಮ್ಮ ರೈತರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ನಿಮ್ಮ ರಾಜಕಾರಣ ಚುನಾವಣೆ ಇದ್ದಾಗ ನೀವು ರಾಜಕಾರಣ ಮಾಡ್ಕೊಡ್ರಿ, ನಮ್ಗೆ ಅದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಒಂದೇ ಅಂತ ಹೇಳಿದ್ರೆ 31 ವರ್ಷಗಳ ಕಾಲ ಒಂದು ಮೂರ್ತಿನೂ ಇಲ್ಲ ಅಂತ ಇಬ್ಬರ ಈಗ 31 ವರ್ಷಗಳ ಕಾಲ ಬಸ್ ಸ್ಟ್ಯಾಂಡ್ ಇಲ್ಲ, ಫೋಟೋ ನಿಂತಿದ್ದಲ್ಲ ಒಂದು ಹಾಸ್ಪಿಟಲ್ ಫೋಟೋ ನಿಂತಿದ್ದೀರ, ಸಂಗತಿ ಒಂದು. ಹಾಗಾಗಿ ನಾನು ಈ ಊರಿನವರಿಗೆ ಮನವಿಯನ್ನು ಮಾಡ್ಕೊಂತೀನಿ. ನೀವೆಲ್ಲರೂ ಎಲ್ಲ ಮಾಧ್ಯಮಗಳು ನೋಡಿರ್ಬೋದು, ಎಲ್ಲ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ಮುಖ್ಯಮಂತ್ರಿಗಳು ಎಲ್ಲರೂ ಮದುವೆಗೆ ಹೋಗ್ತಾರೆ, ದವಾಖಾನೆಗೆ ಹೋಗ್ತಾರೆ, ಎಲ್ಲರೂ ಭೇಟಿ ಆಗ್ತಾರೆ, ಎಲ್ಲ ಟಿವಿ ನೋಡಿ ಹೋಗಿಲ್ಲ ನೋಡಿ ಅಂತ ಹೇಳ್ರಿ. ಮತ್ತೆ ಅಲ್ಲಿ ನೋಡಿ
ಊರಿನ ಸಮಸ್ಯೆಗೆ ನೀವು ಹೋಗಿದ್ದು ಪ್ರದರ್ಶನ ಮಾಡಿರಲಿಲ್ಲ, ಇಲ್ಲಿ ಆಗಿದ್ದ ಪ್ರಮಾಣ ಮಾಡ್ರಿ. ಮೂರು ಜನ ವೇದಿಕೆ ಮೇಲೆ ಹುತಾತ್ಮ ರೈತರ ಒಂದು ದಿನದಂದು ನಮ್ಮ ಪಕ್ಷ ಯಾವುದೇ ಇರಲಿ ಊರಿನ ಸಮಸ್ಯೆ ಅಂತ ಬಂದಾಗ ನಾವು ಒಟ್ಟಿಗೆ ಸರ್ಕಾರ ವಿರುದ್ಧ ಹೋರಾಡ್ತೇವೆ ಅಂತ ಹೇಳಿ ಇವತ್ತಿಗೆ ಹುತಾತ್ಮ ರೈತರು ಇದ್ದಾರೆ ಬಂದವರು. ಮಹಾಲಿಂಗಪ್ಪ ಗಿಡಕೆಂಚನವರು, ಚನ್ನಬಸಪ್ಪ, ನಿರ್ವಾಣಿ ಶೆಟ್ಟರ್, ದೇವರಪ್ಪ ಲಮಾಣಿ, ಯಾರಿಗೋಸ್ಕರ ಹುತಾತ್ಮರಾದ್ರವರು? ನಮಗೋಸ್ಕರ. ರೈತರಂದ್ರೆ ಯಾರು? ರೈತರಿಗೋಸ್ಕರ ಹುತಾತ್ಮರಾಗಿರೋಂತಂದ್ರೆ ನಮಗೋಸ್ಕರ. ನಮ್ಮ ಜನರಿಗೆ ಉಳುಮೆ ಮಾಡ್ಲಿಕ್ಕೆ ಜನರ ಸಿಗಲಿ ಅಂತ ಹೇಳಿ ಹುತಾತ್ಮರಾದ್ರು ಅವ್ರು ಜೀವ ಕೊಟ್ಟಾರಂತ ಅವ್ರಿಗೆ ಒಂದು ಸಾರ್ಥಕತೆ ಬರಬೇಕು. ದುರಂತ ನೋಡಿ, ದುರಂತ ನೋಡ್ರಿ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಇಲ್ಲಿವರೆಗೂ ಆ ಸಮಸ್ಯೆ ಪರಿಹಾರ ಆಗಿಲ್ಲ. ಬಗರುಕುಂ ಸಾಗುವಳಿದಾರರು ಇನ್ನೂವರೆಗೂ ಹಕ್ಕುಪತ್ರ ಕೊಡದೇನ ಒದ್ದಾಡುವಂತ ಪರಿಸ್ಥಿತಿ ಇದೆ. ಇದೇ ಅರಣ್ಯ ಇಲಾಖೆದವರು ಎಷ್ಟೋ ಕಡೆ ಟ್ರೆಂಚ್ ಹಾಕ್ಲಿಕ್ಕೆ ಹೋಗ್ತಾರೆ, ನಾವೇ ಹೋರಾಟ ಮಾಡ್ತೀವಿ. ಎಷ್ಟೋ ಕಡೆ ಟ್ರೆಂಚ್ ಹಾಕ್ಲಿಕ್ಕೆ ಹೋಗಿ ಎಷ್ಟೋ ದಿನ ರೈತರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ. ನೀವು ಅರಣ್ಯ ಭೂಮಿ ಒತ್ತುವರಿ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ ಅಂತೇಳಿ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿದಾಗ ಮಾತ್ರ ಇದು ಸಾಧ್ಯ ಅಂತ ಇಲ್ಲಿ ಹೇಳಿ ಇಚ್ಛಪಡ್ತೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.